हेलो फ्रेंड्स, इदीग सैंडलवुड नल्ली आगू सोशियल मीडिया दल्ली वसदोंदु चर्चे शुरुवागिदे। अदेनु अंद्रे प्रशांत नील अवरु इन्मुंदे कन्नड सिनिमावन्न माडल्वा अंत। हौदु फ्रेंड्स, रश्मिका मंदण्ण रीतिये प्रशांत नील अवरु कन्नडवन्न बिट्टु होग्तारा अन्नुव अनुमान प्रतियोब्ब कन्नडिगरिगू सह काडुत्तिदे। ಕನ್ನಡದ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಹಾಗೂ ಸ್ಯಾಂಡಲ್ವುಡ್ ಗೆ ಎಂಟ್ರಿಯನ್ನ ಕೊಟ್ಟಿದ್ದ ರಶ್ಮಿಕಾ ಮಂದಣ್ಣ ಕನ್ನಡದ ಒಂದೆರಡು ಸಿನಿಮಾಗಳಲ್ಲಿ ನಟಿಸಿ ನಂತರ ತೆಲುಗು ಹಾಗೂ ತಮಿಳು ಇಂಡಸ್ಟ್ರಿಗೆ ಕಾಲಿಟ್ಟರು। ನಂತರ ತಮಿಳು ಹಾಗೂ ತೆಲುಗು ಇಂಡಸ್ಟ್ರಿಯಲ್ಲೇ ತಮ್ಮ ಸಿನಿ ಜೀವನವನ್ನ ಮುಂದುವರಿಸಿದರು। ಆದರೆ ಕನ್ನಡದ ನಟರ ಬಗ್ಗೆ ಹಾಗೂ ಕನ್ನಡದ ಬಗ್ಗೆ ತುಂಬಾ ಕೀಳಾಗಿ ಮಾತನಾಡಲು ಆರಂಭಿಸಿದರು। ಇದಾದ ನಂತರ ಬಾಲಿವುಡ್ ಗೆ ಎಂಟ್ರಿಯನ್ನ ಕೊಟ್ಟ ರಶ್ಮಿಕಾ ಮಂದಣ್ಣ ಇಡಿ ಸೌತ್ ಇಂಡಿಯಾ ಸಿನಿಮಾಗಳ ಬಗ್ಗೆ ಮಾತನಾಡಲು ಆರಂಭಿಸಿದರು। ಆಗ ಎಲ್ಲರೂ ಕೂಡ ರಶ್ಮಿಕಾ ಮಂದಣ್ಣ ವಿರುದ್ಧವಾಗಿ ಮಾತನಾಡಿದರು। ಸದ್ಯಕ್ಕೀಗ ಪ್ರಶಾಂತ್ ನೀಲ್ ಅವರು ಪ್ರಭಾಸ್ ಅವರಿಗೆ ಸಲಾರ್ ಎನ್ನುವ ತೆಲುಗು ಸಿನಿಮಾವನ್ನ ಮಾಡ್ತಾ ಇದ್ದಾರೆ। ಇದಾದ ನಂತರ ಜೂನಿಯರ್ ಎನ್ಟಿಆರ್ ಹಾಗೂ ರಾಮ್ ಚರಣ್ ಅವರಿಗೂ ಸಹ ತೆಲುಗು ಸಿನಿಮಾವನ್ನ ಮಾಡಲಿದ್ದಾರೆ। ಪ್ರಶಾಂತ್ ನೀಲ್ ಅವರು ಹೀಗೆ ಸಾಲು ಸಾಲು ತೆಲುಗು ಸಿನಿಮಾಗಳನ್ನ ಮಾಡ್ತಾ ಇರೋದನ್ನ ನೋಡಿ ಕನ್ನಡದ ಅಭಿಮಾನಿಗಳು ನೀವು ಮತ್ತೆ ಕನ್ನಡ ಸಿನಿಮಾವನ್ನ ಮಾಡೋದಿಲ್ವಾ ಎನ್ನುವ ಅನುಮಾನವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ। ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ। ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।